ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಈಗಾಗಲೇ ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ ಅದರ ವಿಶೇಷತೆ ಏನು ಅಂತೇಳಿ ಈಗಾಗಲೇ ಡಿಸ್ಕಸ್ ಮಾಡ್ಕೊತಾ ಬಂದಿದ್ದೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ನಲ್ಲಿ ಮಾಡ್ತೇನೆ ಹೇಳಿದೆ ಗಂಗಾ ನದಿ ಉಪನದಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದೆ ಇವತ್ತು ಗಂಗಾ ನದಿಯ ಉಪನದಿಗಳ ಬಗ್ಗೆ ಪ್ರಮುಖ ಉಪನದಿಗಳು ಎಲ್ಲ ಉಪನದಿಗಳಲ್ಲ ಪ್ರಮುಖವಾದ ಉಪನದಿಗಳು ಎಕ್ಸಾಮ್ಸ್ನಲ್ಲಿ ಯಾವ್ಯಾವ ಇರುತ್ತೆ ಯಾವ ಉಪನದಿಗಳ ಮೇಲೆ ಕ್ವಶನ್ಸ್ ಆಗಿದ್ದಾವೆ ಅಷ್ಟೇ ಡಿಸ್ಕಸ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ಸ್ಟಾಗ್ರಾಮ್ ಪೇಜಸ್ನಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ನ ಅಥವಾ ಪೇಜ್ನ ಫಾಲೋ ಮಾಡಿರಿ ಬನ್ನಿ ಗಂಗಾ ನದಿ ಉಪನದಿಗಳಂದ ಅಂದಾಗ ಈಗಾಗಲೇ ನಿಮ್ಗೆ ಗೊತ್ತಿದ್ದಾವೆ ಗಂಗಾ ನದಿ ಉತ್ತರ ಭಾರತದ ಅಥವಾ ಉತ್ತರದ ಉಪನದಿಗಳು ದಕ್ಷಿಣದ ಉಪನದಿಗಳು ಅಂತೇಳಿ ಕರಿತೀವಿ ಇದರೊಳಗಡೆ ಯಮುನಾ ನದಿ ರಾಮಗಂಗಾ ಗಗ್ಗಾರ ಗಂಡಕ ಮತ್ತು ಕೋಸಿ ಇವು ಉತ್ತರದ ಉಪನದಿಗಳಾದರೆ ಇನ್ನು ದಕ್ಷಿಣದ ಉಪನದಿಗಳು ಒಳಗಡೆ ಆಗಲಿ ಬೆಟ್ವಾ ಆಗಲಿ ಕೇನ ಸೋನ ದಾಮೋದರ ಅಂತೇಳಿ ಇವು ಪ್ರಮುಖವಾದ ನದಿಗಳು ಕಂಡು ಬರ್ತವೆ ಹಾಗಾದರೆ ಈ ನದಿಗಳ ವಿಶೇಷತೆ ಏನಂತೇಳಿ ಒಂದೊಂದ ನೋಡಿದಾಗ ಗಂಗಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಯಾವುದಪ್ಪ ಅಂದ್ರೆ ನಾ ಈಗಾಗಲೇ ಹೇಳ್ತೀನಿ ಯಮುನಾ ನದಿ ಅಂತೇಳಿ ಹಾಗಾದರೆ ಫಸ್ಟ್ನೇದು ಯಮುನಾ ನದಿ ಈ ಯಮುನಾ ನದಿ ಬಗ್ಗೆ ನಮ್ಗೆ ಏನೇನು ಗೊತ್ತಿರಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಉತ್ತರಾಖಂಡದ ಗಢವಾಲ್ ಜಿಲ್ಲೆಯ ಯಮುನೋತ್ರಿ ಅಂತೇಳಿ ಒಂದು ಸ್ಥಳ ನಾವು ಆಲ್ಮೋಸ್ಟ್ ನೆನಪಿಟ್ಟಿರ್ತೀವಿ ಯಮುನಾ ನದಿ ಹುಟ್ಟುವುದು ಯಮುನೋತ್ರಿ ಅಂತೇಳಿ ಆದರೂ ಸುಮ್ಮನೆ ಗಂಡವಾಲ್ ಜಿಲ್ಲೆಯ ಯಮುನೋತ್ರಿ ಅಥವಾ ಇದನ್ನ ಬಂದರ್ ಪುಂಚ್ ಅಂತೇಳಿ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಇಲ್ಲಿ ಅದು ಏನಂತದಪ್ಪ ಅಂದರೆ ಯಮುನಾ ನದಿ ಜನಿಸ್ತದೆ ಹಾಗಾದರೆ ಇದು ಸುಮಾರು ಹದಿಮೂರು ನೂರ ಎಪ್ಪತ್ತಾರು ಕಿಲೋಮೀಟರ್ ಉದ್ದ ಹರಿತದ ಅಲಹಾಬಾದ್ ಬಳಿ ಏನು ಮಾಡ್ತದಪ್ಪ ಅಂದ್ರ ಗಂಗಾ ನದಿಯನ್ನು ಮಾಡ್ತದಪ್ಪ ಅಂದ್ರೆ ಸೇರ್ತದೆ ಪ್ರಯಾಗ ಒಂದು ಸ್ಥಳದಲ್ಲಿ ಅಲಹಾಬಾದ್ ಬಳಿ ಏನಾಗ್ತದಪ್ಪ ಅಂದ್ರೆ ಗಂಗಾ ನದಿಯನ್ನ ಸೇರ್ತದೆ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತಾರೆ ಗಂಗಾ ನದಿ ಮತ್ತು ಯಮುನಾ ನದಿಗೆ ಇವು ಅಕ್ಕ ತಂಗಿ ನದಿಗಳಂತ ಕರಿತಾರೆ ಉತ್ತರ ಭಾರತದ ಅಕ್ಕ ತಂಗಿ ನದಿಗಳು ಯಾವುವು ಅಂತಂದಾಗ ಒಂದು ಯಮುನಾ ನದಿ ಮತ್ತು ಗಂಗಾ ನದಿ ಅಂತೇಳಿ ಆನ್ಸರ್ ಹಾಕ್ಬೇಕು ಗಂಗಾ ಯಮುನಾನ ಅಕ್ಕ ತಂಗಿ ನದಿಗಳಂತೆಲೂ ಕೂಡ ಕರೀತಾರೆ ಈ ಯಮುನಾ ನದಿಯು ಅತ್ಯಂತ ಯಮುನಾ ನದಿಯ ಅತಿ ಉದ್ದವಾದ ಉಪನದಿಯು ಒಂದು ಕಂಡು ಬರ್ತದೆ ಈ ಯಮುನಾ ಗಂಗಾ ನದಿಗೆ ಉಪನದಿ ಯಮುನಾ ನದಿ ಈ ಯಮುನಾ ನದಿಗೆ ಇನ್ನೊಂದು ಉಪನದಿ ಕಂಡು ಬರ್ತದೆ ಇದು ಯಮುನಾ ನದಿಯ ಅತಿ ಉದ್ದವಾದ ಉಪನದಿ ಯಾವುದಪ್ಪ ಅಂದ್ರೆ ಟೋನ್ಸ್ ಅಂತ ಕರಿತಾನೆ ಇದು ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕಳಿತಾನೆ ಅದಕ್ಕೋಸ್ಕರ ಹಾಕಿದ್ದೀನಿ ಇನ್ನ ಈ ಯಮುನಾ ನದಿಯ ದಂಡೆಯ ಮೇಲೆ ಯಾವ್ಯಾವ ನಗರಗಳು ಕಂಡು ಅಂದಾಗ ಪ್ರಮುಖವಾದ ಎರಡು ನಗರಗಳು ಕಂಡು ಬರ್ತವೆ ಈ ಅಗ್ರ ಅಂತ ಸಾಕಷ್ಟು ಸಲ ಕಳೆದಾನೆ ಯಮುನಾ ನದಿಯ ದಂಡೆ ಮೇಲೆ ಇರುವ ನಗರ ಯಾವುದು ಅಥವಾ ಆಗ್ರಾ ಯಾವ ನದಿಯ ದಂಡೆ ಮೇಲೆ ಇದೆ ಅಂತೇಳಿ ಸಾಕಷ್ಟು ಸಲ ಕ್ವೆಶನ್ಸ್ ಕರೀತಾನೆ ಒಂದು ಮಥುರಾ ಇನ್ನೊಂದು ಆಗ್ರ ಈ ಎರಡು ನ ನಗರಗಳನ್ನು ನೆನಪಿಟ್ಕೊಳ್ರಿ ಇದು ಯಮುನಾ ನದಿ ಬಗ್ಗೆ ಸುಮ್ಮನೆ ಸಂಕ್ಷಿಪ್ತ ಮಾಹಿತಿಗಳು ಇನ್ನು ನೆಕ್ಸ್ಟ್ ಇನ್ನೊಂದು ಉಪನದಿ ಯಾವುದಪ್ಪ ಅಂದರೆ ರಾಮಗಂಗಾ ಅಂತ ಹೇಳಿ ಇದರ ಮೇಲೆ ಅಷ್ಟೇನು ಕ್ವಶನ್ಸ್ ಆಗಿಲ್ಲ ಸುಮ್ಮನೆ ಇದು ಉತ್ತರಾಖಂಡದ ನೈನಿತಾಲ್ ಹುಟ್ಟುತ್ತದೆ ಅನ್ನೋದು ಒಂದು ಗೊತ್ತಿರಲಿ ನೆಕ್ಸ್ಟ್ ಆರುನೂರ ತೊಂಬತ್ತು ಕಿಲೋಮೀಟ್ರ್ ಉದ್ದ ಹರಿದು ಇದು ಪರಕೋಬಾದ ಬಳಿ ಏನಾಗ್ತದಪ್ಪ ಅಂದ್ರೆ ಗಂಗಾ ನದಿಯನ್ನ ಸೇರ್ತದೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಅಷ್ಟೇ ಹಾಕೊಂಡಿದ್ದೀನಿ ಸುಮ್ಮನೆ ಅಷ್ಟು ಬೆಟ್ಟವಾಕೇನವು ಕುರಿನ ನಾವು ಬರ್ಕೊಳ್ಳಿಲ್ಲ ಕೋಸಿ ನದಿ ಇದು ಇಂಪಾರ್ಟೆಂಟ್ ನದಿ ಇದು ಸಾಕಷ್ಟು ಎಕ್ಸಾಮ್ನಲ್ಲಿ ಕ್ವೆಶನ್ನ ಕೇಳಿದ್ದಾರೆ ಇದು ನೇಪಾಳ ಮತ್ತು ಟಿಬೆಟ್ನ ಸೇರಿಸುವ ಶೇಷ ಪದ್ಮ ಅಂತೇಳಿ ಒಂದು ಶಿಖರದಲ್ಲಿ ಹುಟ್ಟುತ್ತದೆ ನಿಮ್ಗೆ ನೇಪಾಳ ಮತ್ತು ಟಿಬೆಟ್ ಎರಡು ಕೊಟ್ಟಿರ್ತಾನಪ್ಪ ಅಂದರೆ ಅವಾಗ ಸೇಸುವ ಪಗ್ ಪದ್ಮ ಅಂತೇಳಿ ಒಂದು ಶಿಖರ ಈ ಎರಡೂ ದೇಶಗಳ ನಡುವೆ ಇದು ಏನಾಗ್ತದಪ್ಪ ಅಂದರೆ ಈ ಕೋಶಿ ನದಿ ಉಗಮ ಉಗಮವಂತದೆ ಸುಮಾರು ಏಳ್ನೂರ ಮೂವತ್ತು ಕಿಲೋಮೀಟರ್ ಇದು ಏನಾಗ್ತದಪ್ಪ ಅಂದ್ರೆ ಹರಿತದೆ ಇದಕ್ಕೆ ವಿಶೇಷವಾಗಿ ನೇಪಾಳದಲ್ಲಿ ಒಂದು ಹೆಸರು ಕರೀತಾರೆ ಅರುಣ್ ನದಿ ಅಂತೇಳಿ ಇದನ್ನು ನೇಪಾಳದಲ್ಲಿ ಕರೀತಾರೆ ನಾವು ಕೋಶಿ ನದಿ ಅಂತೇಳಿ ನಾವು ಭಾರತದಲ್ಲಿ ಕರೆದ್ರೆ ನೇಪಾಳದಲ್ಲಿ ಅರುಣ್ ನದಿ ಅಂತೇಳಿ ಅವರು ಕರೀತಾರೆ ಹಾಗಾದರೆ ಇದನ್ನು ಬಿಹಾರದ ಬಾಗಲ್ಪುರದ ಬಳಿ ಏನಾಗ್ತದಪ್ಪ ಅಂದ್ರೆ ಇದು ಗಂಗಾ ನದಿಯನ್ನು ಸೇರ್ತದೆ ಈ ಬಿಹಾ ಈ ಕೋಶಿ ನದಿ ಅಂದ ತಕ್ಷಣನೇ ಎಲ್ಲರಿಗೂ ಸಾಕಷ್ಟು ಕ್ವಶನ್ಸ್ ಆಗಿದಪ್ಪ ಯಾವುದಪ್ಪ ಅಂದ್ರೆ ಬಿಹಾರದ ಕಣ್ಣೀರಿನ ನದಿ ಯಾವುದು ಕಣ್ಣೀರಿನ ನದಿಗಳ ಮೇಲೇನೆ ಸಾಕಷ್ಟು ಕ್ವಶನ್ಸ್ ಆಗಿದಾವೆ ಅವು ಒಂದು ಸಪ್ರೇಟ್ ರೀಲ್ಸು ಮಾಡಿಕೊಡ್ತೀನಿ ನಿಮಗೆ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ನಾವು ಇದನ್ನು ಕರಿತೀವಿ ಕೋಶಿ ಅನ್ನ ಬಿಹಾರದ ನದಿ ಕಣ್ಣೀರಿನದಿ ಅಂದರೆ ಏನು ರೀ ಈ ಕೋಶಿ ನದಿ ಏನಾದರೂ ಉಕ್ಕಿ ಹರಿತಪ್ಪ ಅಂದ್ರೆ ಬಿಹಾರ ಜನದಲ್ಲಿ ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಪ್ರಳಯ ಆಗ್ತದೆ ಜಲಪ್ರಳಯ ಆಗ್ತದೆ ಸಾಕಷ್ಟು ಹಾನಿಗಳನ್ನು ಮಾಡ್ತದೆ ಅದಕ್ಕೋಸ್ಕರ ಸಾಕಷ್ಟು ಜನರು ಏನಾಗ್ತಾರಪ್ಪ ಅಂದ್ರೆ ಬೀದಿಗೆ ಬರ್ತಾರೆ ಅದರ ಸಲುವಾಗಿ ಇದನ್ನು ಕಣ್ಣೀರಿನ ನದಿ ಅಂತೇಳಿ ಅವರು ಕರ್ಕೋತಾರೆ ಇನ್ನು ನೆಕ್ಸ್ಟ್ ಇದು ಕೋಶಿಗೆ ಕೋಶಿ ನದಿಗೆ ಅಡ್ಡಲಾಗಿ ಒಂದು ಕೋಶಿ ಆಣೆಕಟ್ಟು ಅಂತೇಳಿ ಕರ್ತಾರೆ ಇದು ಇದರ ವಿಶೇಷತೆ ಏನಂದ್ರೆ ಗೊತ್ತಾ ಭಾರತ ಇದು ವಿದೇಶದೊಂದಿಗೆ ಹಂಚಿಕೊಂಡ ಏಕೈಕ ಆಣೆಕಟ್ಟು ಭಾರತ ಮತ್ತು ವಿದೇಶದೊಂದಿಗೆ ಹಂಚಿಕೊಂಡ ಆಣೆಕಟ್ಟು ಅಂತ ಹೇಳಿ ಯಾವ ದೇಶ ಅಂದ್ರೆ ಭಾರತ ಮತ್ತು ನೇಪಾಳ ದೇಶದೊಂದಿಗೆ ಇದು ಹಂಚಿಕೊಂಡಂಥ ಕೋಶಿ ಆಣೆಕಟ್ಟು ಈ ಇಷ್ಟು ಕೋಶಿ ನದಿ ಬಗ್ಗೆ ಗೊತ್ತಿರಲಿ ಇನ್ನು ನೆಕ್ಸ್ಟು ಚಂಬಲ್ ನದಿ ಅಂತೇಳಿ ಕರಿತೀವಿ ಈ ಚಂಬಲ್ ನದಿ ಇದು ಒಂದು ಯಮುನಾ ನದಿ ಅತ್ಯಂತ ಉದ್ದವಾದ ಬಲದಂಡೆ ಉಪನದಿ ಅಂತೇಳಿ ಕರ್ಕೋತೀವಿ ಹಾಗಾದರೆ ಇದು ಮಧ್ಯ ಪ್ರದೇಶದ ಪರ್ವತದ ಜನಪಾವ ಬೆಟ್ಟಗಳಲ್ಲಿ ಏನಾಗ್ತದಪ್ಪ ಅಂದರೆ ಇದು ಜನಿಸ್ತದೆ ಸುಮಾರು ಸಾವಿರದ ಐವತ್ತು ಕಿಲೋಮೀಟರ್ನಲ್ಲಿ ಹರಿಯುವಂಥ ಈ ಉದ್ದವಾದ ನದಿ ಯಮುನಾ ನದಿಯ ಅತ್ಯಂತ ಉದ್ದವಾದ ಬಲದಂಡೆ ನದಿ ಈ ಬಲದಂಡೆ ನದಿ ಎಡದಂಡೆ ನದಿ ಈ ರೀತಿಯೂ ಕ್ವೆಶನ್ಸ್ನ ಕೇಳಿದ್ದಾನೆ ಈ ನೆಕ್ಸ್ಟು ಉತ್ತರ ಪ್ರದೇಶದ ಇಟವಾ ಎಂಬಲ್ಲಿ ಏನಾಗ್ತದಪ್ಪ ಅಂದರೆ ಈ ನದಿ ಯಮುನಾ ನದಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ಸೇರ್ತದೆ ಇದು ಚಂಬಲ್ ನದಿ ನೆಕ್ಸ್ಟು ಈ ಚಂಬಲ್ ನದಿಗೆ ಅಡ್ಡಲಾಗಿ ಅನೇಕ ಆಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಅದರ ಪ್ರಮುಖವಾದ ಆಣೆಕಟ್ಟುಗಳನ್ನು ಕಟ್ಟುಗಳನ್ನು ಹಿಂದೆ ರೀಲ್ಸ್ನ ಹಾಕಿದೆ ಗಾಂಧಿ ಸಾಗರ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತೇಳಿ ಅಲ್ಲಿ ಚಂಬಲ್ ನದಿ ಆನ್ಸರ್ನ ಹೇಳಿದೆ ಅದೇ ರೀತಿಯಾಗಿ ಗಾಂಧಿ ಸಾಗರ ಆಣೆಕಟ್ಟನ್ನು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಜಂಟಿ ಯೋಜನೆಯಲ್ಲಿ ಇದನ್ನು ಕಟ್ಕೋತಾರೆ ಇನ್ನು ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನದಲ್ಲಿ ಜವಹರ್ ಸಾಗರ ಹೀಗೆ ಆಣೆಕಟ್ಟುಗಳನ್ನು ಈ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅತಿ 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 ಹೆಚ್ಚು ಇದು ಮಾಡ್ತದಪ್ಪ ಅಂದ್ರೆ ಮಣ್ಣಿನ ಸವಕಳಿ ಮಾಡುವಂಥ ನದಿ ಇದು ಓಕೆ ನೆಕ್ಸ್ಟು ಈ ರಾಷ್ಟ್ರೀಯ ಉದ್ಯಾನವನ ಈ ನದಿ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಾಗ್ತದಪ್ಪ ಅಂದರೆ ಹರಿದು ಹೋಗ್ತದೆ ಯಾವುದು ರಾಷ್ಟ್ರೀಯ ಉದ್ಯಾನಪ್ಪ ಅಂದರೆ ಕಿಯೋ ಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತೀವಿ ನಾವು ಈ ರಾಷ್ಟ್ರೀಯ ಉದ್ಯಾನವನದ ಒಂದು ವಿಶೇಷತೆ ಇದೆ ಅದು ಯಾರಿಗಾದ್ರೂ ಗೊತ್ತಿದ್ರಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಯಾಕಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನಗಳ ಮೇಲೆ ನಾನು ಸಾಕಷ್ಟು ಒಂದು ಸಲ ರೀಲ್ಸ್ಗಳನ್ನು ಮಾಡಿ ಹಾಕಿದ್ದೀನಿ ಕಿಯೋ ಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಮೂಲಕ ಹರಿಯುವ ನದಿ ಯಾವುದಪ್ಪ ಅಂದ್ರೆ ಈ ಚಂಬಲ್ ನದಿ ಆಗಿರ್ತದೆ ಇನ್ನು ನೆಕ್ಸ್ಟು ಯಾವ ನದಿಯಪ್ಪ ಅಂದರೆ ಸೋಣ್ ನದಿ ಅಂತೇಳಿ ಕರಿತೀವಿ ಈ ಸೋನ್ ನದಿಯಲ್ಲಿ ಹುಡ್ತದಪ್ಪ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕದ ಒಂದು ಶಿಖರಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಜನ್ಮ ತಾಳ್ತದೆ ಸುಮಾರು ಏಳ್ನೂರ ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯುವಂಥ ಈ ನದಿ ಪಾಟ್ನಾದ ಬಳಿ ದೇಹರಿ ಎಂಬ ಸ್ಥಳದಲ್ಲಿ ಇದು ಏನು ಮಾಡ್ತದಪ್ಪ ಅಂದ್ರ ಗಂಗಾ ನದಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ಸೇರ್ತದೆ ಅಷ್ಟೇ ಅಲ್ಲದೆ ಈ ಮಧ್ಯ ಪ್ರದೇಶದಲ್ಲಿ ಈ ಸೋಣ್ ನದಿ ಒಂದು ಅಡ್ಡಲ ಒಂದು ಆಣೆಕಟ್ಟನ್ನು ಕಟ್ತಾರೆ ಸೋಣ್ ನದಿಗೆ ಇದೊಂದು ಕ್ವಶನ್ ಕೇಳಿದ್ದಾರೆ ಸೋಣ್ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಆಣೆಕಟ್ಟು ಯಾವುದು ಅಂತೇಳಿ ಬನ್ಸಾಗರ ಆಣೆಕಟ್ಟು ಒಂದು ಸತ ಉಲ್ಟಾ ಮಾಡಿದ್ದಾನೆ ಬನ್ಸಾಗರ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತೇಳಿ ಈ ಬನ್ಸಾಗರ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆಪ್ಪ ಅಂದ್ರೆ ಗಂಗಾ ನದಿ ಉಪನದಿ ಆದಂತಹ ಸೋಣ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಒಮ್ಮೊಮ್ಮೆ ಅಲ್ಲಿ ಸೋಣ್ ನದಿ ಇರಲಪ್ಪ ಅಂದ್ರೆ ಗಂಗಾ ನದಿ ಹಾಕಬೇಕಾಗ್ತದೆ ಸೋಣ್ ನದಿ ಇತ್ತಪ್ಪ ಅಂದ್ರೆ ನಾವು ಕರೆಕ್ಟಾಗಿ ಇದಕ್ಕೆ ಹಾಕಬೇಕಾಗ್ತದೆ ಆಪ್ಷನ್ ನೆಕ್ಸ್ಟು ದಾಮೋದರ ಅಂತೇಳಿ ಕರಿತೀವಿ ದಾಮೋದರ ನದಿ ಇದೊಂದು ವಿಶೇಷವಾದ ಒಂದು ಉಪನದಿ ಇದು ಎಲ್ಲಿ ಕಂಡು ಜನಿಸ್ತದಪ್ಪ ಅಂದ್ರೆ ಜಾರ್ಖಂಡದ ಚೋಟಾ ನಾಗಪುರ್ ಪ್ರಸ್ತುತ ಭೂಮಿಗಳಲ್ಲಿ ಇದೇನಾಗ್ತದಪ್ಪ ಅಂದ್ರೆ ಜನಿಸ್ತದ ಇನ್ನು ದಾಮೋದರ ಆಣೆಕಟ್ಟು ಅಂತೇಳಿ ಕರಿತೀವಿ ಈ ನದಿಗಡ್ಡಲಾಗಿ ದಾಮೋದರ ಆಣೆಕಟ್ಟು ಇದ್ರ ವಿಶೇಷತೆ ಏನು ಗೊತ್ತಾ ಭಾರತದ ಮೊದಲ ಆಣೆಕಟ್ಟು ಅಂತೇಳಿ ಕರಿತೀವಿ ದಾಮೋದರ ಆನೆಕಟ್ಟನ ಹಾಗಾದ್ರೆ ಇದು ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ನ ನಡುವಿನ ಸಂಯುಕ್ತ ಯೋಜನೆಯಲ್ಲಿ ಕಟ್ಟಿಕೊಂಡಂಥ ಒಂದು ಆನೆಕಟ್ಟು ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರಿತೀವಿ ಕೋಶಿ ನದಿಯನ್ನು ಬಿಹಾರದಂತೆ ಹೆಂಗೆ ಕರ್ಕೋತೀವೋ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಯಾವುದು ಒಪ್ಪಂದ ಅಂದಾಗ ದಾಮೋದರ ನದಿ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಈ ನೋಡಿರಿ ಅವರಿಗೆ ಕಣ್ಣೀರ ನದಿ ಆದರೆ ಸಂತಾಲರು ಅಂತೇಳಿ ಒಂದು ಬುಡಕಟ್ಟು ಜನಾಂಗ ಅಲ್ಲಿ ಕಂಡು ಬರ್ತದೆ ಆ ಸಂತಾಲರ ಇದು ಪವಿತ್ರ ನದಿ ಅಂತೇಳಿ ಅವರು ಕರ್ಕೋತಾರೆ ಇಷ್ಟು ದಾಮೋದರ ನದಿ ಬಗ್ಗೆ ನಮ್ಗೆ ಗೊತ್ತಿರಲಿ ಈ ನೆಕ್ಸ್ಟು ಇದ್ರ ಇಷ್ಟು ಉಪನದಿಗಳು ಇನ್ನೊಂದು ಲಾಸ್ಟ್ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಗಂಗಾ ನದಿ ಒಪ್ಪಂದ ಇದು ಒಂದು ಸಲ ಎಕ್ಸಾಮ್ನಲ್ಲಿ ಕ್ವೆಶನ್ ಕರಿತಾರೆ ಗಂಗಾ ನದಿ ಒಪ್ಪಂದ ಆಯ್ತನ್ರಿ ಸಿಂಧು ನದಿ ಒಪ್ಪಂದ ಯಾವ ರೀತಿ ಆಯಿತು ಗಂಗಾ ನದಿ ಒಪ್ಪಂದನೂ ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಒಳಗಡೆ ಭಾರತ ದೇಶದ ಪ್ರಧಾನಿ ಅವಾಗ ಯಾರಾಗಿರ್ತಾರಪ್ಪ ಅಂದ್ರೆ ನಮ್ಮ ಕನ್ನಡ ನಾಡಿನವರು ಹೇಗಿರ್ತಾರೆ ಅವರೇ ಎಚ್ ಡಿ ದೇವೇಗೌಡರು ಆ ದೇವೇಗೌಡರು ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾದಂಥ ಶೇಖ್ ಹಸೀನಾ ಅವರ ನಡುವೆ ಈ ಒಪ್ಪಂದ ನಡೀತದೆ ಅದ್ರ ಮುಖಂಡ ಗಂಗಾ ನದಿಯ ನೀರಿನ ಹಂಚಿಕೆಯನ್ನು ಮಾಡಿಕೊಂಡಿದ್ದಾವೆ ಇದು ಗಂಗಾ ನದಿ ಒಪ್ಪಂದ ಇಷ್ಟು ಇಲ್ಲಿವರೆಗೂ ಗಂಗಾ ನದಿ ಬಗ್ಗೆ ಮೊದಲೇ ವಿಡಿಯೋ ನೋಡಿಕೊಂಡು ಈ ಗಂಗಾ ನದಿ ಉಪನದಿಗಳ ಬಗ್ಗೆ ತಿಳ್ಕೊಂಡವ್ರಿಗೆ ಈ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಎಲ್ಲರಿಗೆ ತಿಳಿತದೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜಸ್ನಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಸಾಕಷ್ಟು ಏನಾಗ್ತದಪ್ಪ ಅಂದರೆ ಕಾಂಪಿಟೇಟಿವ್ ವಲ್ಡ್ಗೆ ಯಾವ ರೀತಿ ಕ್ವೆಶನ್ಸ್ಗಳು ಬರ್ತಿರ್ತಾವೆ ಅಂತೇಳಿ ಅನ್ನೋದ್ರ ಮೇಲೆ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಓಕೆ ಥ್ಯಾಂಕ್ ಯು